ಎಲ್ಲ ಆರೋಪಿಗಳು ಇದೀಗ ಪರಪನ ಅಗ್ರಹಾರದಲ್ಲಿ ಮುದ್ದೆಯನ್ನ ಮುರಿತಾ ಇದ್ರೆ ನಟ ದರ್ಶನ್ ಮಾತ್ರ ಬಹಳ ಸಂಕಷ್ಟದಲ್ಲಿದ್ದಾರೆ ನಟ ದರ್ಶನ್ ಅವರು ನಿರ್ಮಾಪಕರಿಗೆ ಹಾಗೆ ನಿರ್ದೇಶಕರಿಗೆ ಮೂರು ಕಾಲ್ಗಳು ಕೂಡ ಮಾಡ್ತಾ ಇದ್ದಾರೆ ಯಾಕೆ ನನಗೆ ಬೇಲಿಂದ ಹೊರಗಡೆ ತನ್ನಿ ಏನೋ ಒಂದು ತಪ್ಪುಗಳಿಗೆ ಏನೋ ಒಂದು ಕೆಟ್ಟಗಳಿಗೆ ಆಗೋಗ್ಬಿಟ್ಟಿದೆ ನನ್ನ ಕೈಯಿಂದ ಅನ್ನುವಂತ ಫೀಲ್ ಮಾಡ್ಕೋತಾ ಇದ್ದಾರೆ ಅವರು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಜುಲೈ ನಾಲ್ಕು ಮತ್ತೆ ಕೋರ್ಟ್ಗೆ ಆಗಬಹುದು ನಟ ದರ್ಶನ್ ಹಾಗೆ ಅವರು ಗ್ಯಾಂಗ್ ಇದು ಯಾರು ಮಾಡಿದ್ದಾರೆ ಏನನ್ನೋದು ಎಲ್ಲವೂ ಕೂಡ ನಮಗೆ ಸರ್ಚ್ವಾಗಿ ಗೊತ್ತಾಗ್ತಾ ಇದೆ ಇದ್ರ ಏ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಈ ಕೇಸ್ಗೆ ಇವರು ಸಾಕ್ಷಿಗೆ ಅರ್ಹರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ದಿನಕ್ಕೊಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಅಂದ್ರೆ ಯಾಕೆ ಈ ಕೇಸ್ ಎಷ್ಟೊಂದು ವಿಚಾರಣೆ ನಡೀತಾ ಇದೆ ಅನ್ನೋ ಒಂದು ಒಂದೇ ಒಂದು ಕಾರಣ ಅಂತಂದ್ರೆ ಅದು ಹೈ ಪ್ರೊಫೈಲ್ ಕೇಸ್ ಅನ್ನೋ ಕಾರಣಕ್ಕಾಗಿ ಯಾಕಂದ್ರೆ ಇದರಲ್ಲಿ ಇರುವಂಥ ನಟರಾಗಿರ್ಬೋದು ಕೆಲವೊಂದಿಟ್ಟು ಪ್ರಭಾವಿ ನಾಯಕರುಗಳಾಗಿರ್ಬೋದು ಅದರ ಜೊತೆಗೆ ಎ ಒನ್ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಹಾಗೆ ನಟ ದರ್ಶನ್ ಎ ಟು ಆರೋಪಿ ಆಗಿರುವಂತಹ ಕಾರಣದಿಂದಾಗಿ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ ಸಾಕಷ್ಟು ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಹರಡ್ತಾ ಇದೆ ಬಟ್ ದಿನಕ್ಕೊಂದು ಅಪ್ಡೇಟ್ ಸಿಗ್ತಾ ಇದೆ ಸಾಕಷ್ಟು ಜನಕ್ಕೆ ಕುತೂಹಲ ಕೂಡ ಇದೆ ಏನಾಯ್ತಪ್ಪ ದರ್ಶನ್ ಕೇಸ್ನಲ್ಲಿ ಏನಾಯ್ತು ಹಂಗಾಯ್ತಾ ಹಿಂಗಾಯ್ತಾ ಏನು ಅಪ್ಡೇಟ್ ಇದೆ ಇವತ್ತಿನ ಅಪ್ಡೇಟ್ ಏನು ಬೆಳಗ್ಗೆ ಸಾಕು ನಟ ದರ್ಶನ್ ಅವರ ಬಗ್ಗೆ ಒಂದಿಲ್ಲ ಒಂದು ಸುದ್ದಿ ಒಂದಿಲ್ಲ ಒಂದು ಅಪ್ಡೇಟ್ಗಳನ್ನು ಸಿಗ್ತಾ ಇದ್ದಾವೆ ಸಹಜವಾಗಿ ಎಲ್ಲ ಆರೋಪಿಗಳು ಇದೀಗ ಪರಪನ ಅಗ್ರಹಾರದಲ್ಲಿ ಮುದ್ದೆಯನ್ನ ಮುರಿತಾ ಇದ್ರೆ ನಟ ದರ್ಶನ್ ಮಾತ್ರ ಬಹಳ ಸಂಕಷ್ಟದಲ್ಲಿದ್ದಾರೆ ಏನೋ ಒಂದು ಫಿಲಬಿಲಾ ಏನೋ ಸಂಕಷ್ಟ ಆಗ್ತಾ ಇದೆ ಅವರಿಗೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಯಾರೂ ಕೂಡ ಮಾತಾಡ್ಸಕ್ಕೆ ಯಾರು ಕೂಡ ಬರ್ತಾ ಇರಲಿಲ್ಲ ಅವರಿಗೆ ಸ್ವತಃ ಧರ್ಮ ಪತ್ನಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಕೂಡ ಬಂದಿರಲಿಲ್ಲ ಅದ್ರ ಜೊತೆಗೆ ಅವರ ತಾಯಿ ಆಗಿರುವಂತಹ ಮೀನಾ ಅವರು ಕೂಡ ಬಂದಿರಲಿಲ್ಲ ತಮ್ಮ ದಿನಕರು ಕೂಡ ಬಂದಿರಲಿಲ್ಲ ಯಾರು ಕೂಡ ಬಂದ ಬರ್ಲಾರ್ದಂತ ಸಮಯದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಎದುರಾಗ್ಬಿಟ್ಟಿತ್ತು ಏನಪ್ಪ ನಾನು ಇಷ್ಟೆಲ್ಲ ಬೆಳೆದ್ರೂ ಕೂಡ ನನ್ನ ಹಿಂದೆ ಯಾರು ನಿಂತ್ಕೊಳ್ತಾ ಇಲ್ಲಲ್ಲ ಏನಾಯಿತು ಕತೆ ಇದು ನಾನು ಅಷ್ಟೆಲ್ಲ ಅಭಿಮಾನಿಗಳನ್ನು ಗಳಿಸಿದ್ದೀನಿ ನಾನು ಅಷ್ಟೆಲ್ಲ ಆಸ್ತಿಗಳನ್ನು ಮಾಡಿದ್ದೀನಿ ಇದೆಲ್ಲವೂ ಕೂಡ ಮಾಡಿದ್ರೂ ಕೂಡ ನನಗೆ ಯಾರೂ ಕೂಡ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ ಅನ್ನುವಂಥ ಕೊರಗನ್ನ ಕೊರಿಕ್ತಾ ಇದ್ರು ನಟ ದರ್ಶನ್ ಅವರು ಸಹಜವಾಗಿ ಈಗ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ನಾಯಕ ನಟರುಗಳಾಗಿರ್ಬೋದು ಚಿದ ಸಿನಿಮಾ ರಂಗದ ಹಲವು ಹೀರೋಯಿನ್ಸ್ಗಳಾಗಿರ್ಬೋದು ಹೀರೋಗಳಾಗಿರ್ಬೋದು ಎಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಬರ್ತಾ ಇದ್ದಾರೆ ಬಟ್ ತಾಯಿಯವರು ಕೂಡ ಭೇಟಿಯಾದರೂ ವಿಜಯಲಕ್ಷ್ಮಿಯವರು ಕೂಡ ಈಗ ಬೆನ್ನಿಗೆ ಬೆನ್ನ ಹಿಂದೆ ನಿಂತಿದ್ದಾರೆ ದರ್ಶನ್ ಅವರ ಬೆನ್ನ ಹಿಂದೆ ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಭಯ ಪಡಬೇಡಿ ಅನ್ನುವಂಥ ಮಾತನ್ನು ವಿಜಯಲಕ್ಷ್ಮಿಯವರು ಪದೇ ಪದೇ ಹಾಕಿ ನಟ ದರ್ಶನ್ ಅವರಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ ಸಹಜವಾಗಿ ಯಾಕಂದ್ರೆ ಈಗ ಪರಪನ ಅಗ್ರಹಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವಾರಕ್ಕೆ ಮೂರು ದಿನ ಒಂದು ಕರೆಯನ್ನ ಮಾಡಬೇಕಾಗುತ್ತೆ ಸೊ ಆ ಕರೆಯನ್ನ ಮಾಡಬೇಕಾದಂತ ಪರಿಸ್ ಪರಿಸ್ಥಿತಿ ಅಂತಂದ್ರೆ ಮನೆಯವರಿಗಾಗಿರ್ಬೋದು ಯಾರ ಸಂಬಂಧಿಕರಿಗಾಗಿರ್ಬೋದು ಸಹಜವಾಗಿ ಮಾಡಬೇಕು ಆ ಪ್ರಕ್ರಿಯೆ ಕೂಡ ಇದೆ ಆ ರೂಲ್ಸ್ ಕೂಡ ಇರುವಂಥದ್ದು ಸೊ ನಟ ದರ್ಶನ್ ಅವರು ಈಗ ಏನಾಗ್ತಾ ಇದೆ ಅಂತಂದ್ರೆ ನಟ ದರ್ಶನ್ ಅವರು ನಿರ್ಮಾಪಕರಿಗೆ ಹಾಗೆ ನಿರ್ದೇಶಕರಿಗೆ ಮೂರು ಕಾಲ್ಗಳು ಕೂಡ ಮಾಡ್ತಾ ಇದ್ದಾರೆ ಯಾಕೆ ನನಗೆ ಬೇಲಿಂದ ಹೊರಗಡೆ ತನ್ನಿ ನನಗೆ ಜೈಲಲ್ಲಿ ಆಗ್ತಾ ಇಲ್ಲ ನನಗೆ ಸಂಕಷ್ಟ ಆಗ್ತಾ ಇದೆ ನನಗೆ ತೊಂದರೆಗಳು ಆಗ್ತಾ ಇದ್ದಾವೆ ನನಗೆ ನನಗೆ ಆಗ್ತಾ ಇಲ್ಲ ಇಲ್ಲಿ ಸೊ ಹಾಗಾಗಿ ಮೂರು ಕಾಲು ವಾರದಲ್ಲಿ ಯಾವತ್ತೂ ಕೂಡ ತನ್ನ ಹೆಂಡತಿಗಾಗಿರ್ಬೋದು ತಾಯಿಗಾಗಿರ್ಬೋದು ತಮ್ಮನಿಗಾಗಿರ್ಬೋದು ಸಂಬಂಧಿಕರಿಗಾಗಿರ್ಬೋದು ಯಾವುದೇ ಕಾರಣಕ್ಕೂ ನಟ ದರ್ಶನ್ ಒಂದೇ ಒಂದು ಕಾಲ್ ಮಾಡಲಿಲ್ಲ ಆದ್ರೆ ಮಾಡಿದ್ದೆಲ್ಲ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅನ್ನುವಂಥ ಮಾಹಿತಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಒಂದಿಷ್ಟು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ನೋಡಿ ನಟ ದರ್ಶನ್ ಅವರು ಎಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಹೊರಗಡೆ ಬರಬೇಕು ನಾನು ಕೂಡ ಏನೋ ಒಂದು ತಪ್ಪುಗಳಿಗೆ ಏನೋ ಒಂದು ಕೆಟ್ಟಗಳಿಗೆ ಆಗೋಗ್ಬಿಟ್ಟಿದೆ ನನ್ನ ಕೈಯಿಂದ ಅನ್ನುವಂಥ ಫೀಲ್ ಮಾಡ್ಕೋತಾ ಇದ್ದಾರೆ ಅವರು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ನಾನು ಬರ್ತೀನಿ ನನಗೆ ಹೊರಗಡೆ ತನ್ನಿ ನಾನು ಮೇಲ್ ಮೇಲಾದರೂ ಹೊರಗಡೆ ತನ್ನಿ ಅಂತ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅದರ ಜೊತೆಗೆ ನಟ ದರ್ಶನ್ ಜೊತೆಗಿರುವಂಥ ಕೆಲವೊಂದಿಷ್ಟು ಏನು ಇರ್ತಾರಲ್ಲ ಅವರಿಗೂ ಕೂಡ ಕೊಟ್ಟಿರ್ತಾರಲ್ಲ ಕಾಲ್ಗಳನ್ನು ವಾರಕ್ಕೆ ಮೂರು ಕಾಲ್ ಮಾಡಬೇಕು ಮೂರು ಕಾಲ್ಗಳನ್ನು ನೀವು ಸಂಬಂಧಿಕರಿಗೆ ಯಾರು ಮಾಡಬೇಕು ಆ ಕಾಲು ಕೂಡ ನಟ ದರ್ಶನ್ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಪ್ರತಿ ಬಾರಿಯೂ ಕೂಡ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವರು ಸಿನಿಮಾ ಮಾಡಿದಂಥ ಕೆಲವೊಂದಿಟ್ಟವರಿಗೆ ಯಾರ್ಯಾರು ಮಾಡಿದಾರಲ್ಲ ಅವರ ಸಿನಿಮಾ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಯಾರ್ಯಾರು ಮಾಡಿದ್ದಾರೆ ಅವರಿಗೆ ಹಾಗೆ ಪ್ರಭಾವಿ ನಾಯಕರುಗಳಿಗೆ ಎಲ್ಲವನ್ನ ನಟ ದರ್ಶನ್ ಕಾಲ್ ಮಾಡ್ತಾ ಇದ್ದಾರೆ ನನಗೆ ತನ್ನಿ ಹೊರಗಡೆ ನನಗೆ ಆಗ್ತಾ ಇಲ್ಲ ನನಗೆ ಬಹಳ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ನಟ ದರ್ಶನ್ ಅವರು ಹಿಂಗಂದ್ರೆ ಪರಿಪರಿಯಾಗಿ ಅಲ್ಲಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಒಂದ್ ಕಡೆ ಬೇಡ್ಕೋತಾ ಇದ್ದಾರೆ ಹೊರಗ್ ತನ್ನಪ್ಪ ನನಗೆ ಹೊರಗೆ ತನ್ನಿ ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ ನೀವೆಲ್ಲ ಯಾಕೆ ಸೊ ಇನ್ನೂ ಕೂಡ ನಾಳೆ ನಾಳೆ ಜುಲೈ ನಾಲ್ಕು ಮತ್ತೆ ಕೋರ್ಟ್ಗೆ ಆಗಬಹುದು ನಟ ದರ್ಶನ್ ಹಾಗೆ ಅವ್ರ ಗ್ಯಾಂಗ್ ಸೊ ಏನೆಲ್ಲ ಬೆಳವಣಿಗೆ ಆಗ್ಬೋದು ಅದರ ಜೊತೆಗೆ ಇನ್ನೂ ಏನೇನು ಅಪ್ಡೇಟ್ ಸಿಗಬಹುದು ಯಾಕಂದರೆ ಭಾಳ ಕುತೂಹಲ ಇದೆ ರೀ ಜನಗಳಿಗೂ ಕುತೂಹಲ ಇದೆ ಮಾಧ್ಯಮದವರಿಗೂ ಕೂಡ ಕುತೂಹಲ ಇದೆ ಇನ್ನು ಜನರಿಗಂತೂ ಹೆಂಗೆ ಅಂತಂದರೆ ಏನಾಯ್ತು ಗುರು ಪವಿತ್ರಗೌಡ ಕೇಸ್ ಏನಾಯ್ತು ನಟ ದರ್ಶನ್ ಅವರ ಕೇಸ್ ಏನಾಯ್ತು ಸೊ ಇಲ್ಲಿ ವಿಜಯಲಕ್ಷ್ಮಿ ಅವರು ಬಹಳ ಸೂಕ್ಷ್ಮವಾಗಿ ಬಹಳ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಹೇಳಿಕೆ ಅನ್ನೋದಕ್ಕಿಂತ ಅವರ ನಟ ದರ್ಶನ್ ಧೈರ್ಯ ಹೇಗೆ ತುಂಬ್ತಾ ಇದ್ದಾರೆ ಅಂತಂದ್ರೆ ಇದು ಯಾರು ಮಾಡಿದ್ದಾರೆ ಏನು ಅನ್ನೋದು ಎಲ್ಲವೂ ಕೂಡ ನಮಗೆ ಸರ್ಚ್ವಾಗಿ ಗೊತ್ತಾಗ್ತಾ ಇದೆ ಇದ್ರ ಏ ಒನ್ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಈ ಕೇಸ್ಗೆ ಇವರು ಸಾಕ್ಷಿಗೆ ಅರ್ಹರು ನಟ ದರ್ಶನ್ ಅವರು ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಧೈರ್ಯವನ್ನ ತುಂಬ್ತಾ ಇದ್ದಾರೆ ತಾಯಿ ತು ಕೂಡ ಧೈರ್ಯ ತುಂಬಿದ್ರು ಯಾವತ್ತೂ ಕೂಡ ತಮ್ಮ ಮಾತಾಡೋ ಮಾತಾಡೋದಿಲ್ಲ ಅವನು ಕೂಡ ಬಂದು ಮಾತಾಡಿ ಹೋದ ಸೊ ಇವರೆಲ್ಲರೂ ಕೂಡ ಸಂಬಂಧಿಕರಾಗಿರ್ಬೋದು ಧರ್ಮಪತ್ನಿ ಇವರೆಲ್ಲರೂ ಕೂಡ ಬೆನ್ನಿಗೆ ನಿಂತಿದ್ದಾರೆ ಹೆಂಗಾದರೂ ಮಾಡಿ ನಿಮ್ಮನ್ನ ನಾವು ಕಾನೂನು ಸಮರಕ್ಕೆ ವಿಜಯಲಕ್ಷ್ಮಿಯವರು ಮುಂದಾಗಿದ್ದಾರೆ ನಾವು ತೊಂಬರ್ತೀವಿ ನಿಮಗೆ ನೀವು ಭಯಪಡಬೇಡಿ ನೀವು ಧೈರ್ಯವಾಗಿರಿ ಅಂತಂದಾಗ ನಟ ದರ್ಶನ್ ಅವರು ಒಂದಿಷ್ಟು ಸಮಾಧಾನವಾಗಿದ್ದಾರೆ ಆದರೂ ಅವರ ಪ್ರಯತ್ನವು ಕೂಡ ಅವ್ರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರ ಸರ್ಕಲ್ ಅಲ್ಲಿರುವಂತಹ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಪ್ರಭಾವಿ ನಾಯಕರಿಗೆ ಪ್ರತಿ ಬಾರಿಯೂ ಕೂಡ ವಾರದಲ್ಲಿ ಮೂರು ದಿನ ಯಾವತ್ತೂ ಕೂಡ ಫ್ಯಾಮಿಲಿಗೆ ಮಾಡಲಿಲ್ಲ ಬಟ್ ಇಲ್ಲಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಯಾಕಂದ್ರೆ ಅವರೇ ಇವಾಗ ಬೆನ್ನೆಲುಬಾಗಿ ನಿಲ್ಬೇಕು ಅವರೇ ನೀವು ಬರಲಿಲ್ಲ ಅಂತಂದ್ರೆ ಯಾರೂ ಕೂಡ ಇಲ್ಲ ಇಲ್ಲಿ ಸೊ ಹಾಗಾಗಿ ವಾರದಲ್ಲಿ ಮೂರು ದಿನ ನಟ ದರ್ಶನ್ ಅವರು ಇವ್ರಿಗೆ ಕಾಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಅಲ್ಲಿರುವಂತ ಮೂಲ ಮಾಹಿತಿಗಳು ತಿಳಿದು ಬರ್ತಾ ಇದೆ ಸೊ ಮುಂದಿನ ದಿನದಲ್ಲಿ ನಟ ದರ್ಶನ್ ಅವರ ಕೇಸ್ನಲ್ಲಿ ಮತ್ತಿಷ್ಟು ಅಪ್ಡೇಟ್ಗಳು ಏನಾಗುತ್ತೆ ಏನಿಲ್ಲ ಅನ್ನೋದು ಕೂಡ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ